ನಮಸ್ಕಾರ ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಬೂಂದಿ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೂಂದಿ ಉಂಡೆ ಮಾಡೋದು ನೀವೆಲ್ಲರೂ ನೋಡಿರಬೇಕು, ಭಾಳಷ್ಟು ವೀಡಿಯೋಸು. ಆದರೆ ನಾನು ಈಗ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡಬೇಕು, ಆಮೇಲೆ ಅಂದರೆ ಕರೆಕ್ಟ್ ಅಳತೆ, ಕರೆಕ್ಟಾಗಿ ಯಾವ ಥರ ಅಂದರೆ ಮಿಸ್ಟೇಕ್ಸ್ ಏನೇನು ಆಗ್ಬೋದು, ನಾನೆಲ್ಲನೂ ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಕಪ್ ಬೇಸನ್ ತೊಗೋತಾ ಇದ್ದೀನಿ. ಮೊದಲು ಯಾವಾಗಲೂ ಈ ಥರ ಜರಡಿ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಜರಡಿ ಮಾಡ್ಕೊಳ್ಳೋದ್ರಿಂದ ಒಳಗಿರೋ ಕಸನೂ ಹೋಗುತ್ತೆ, ಆಮೇಲೆ ಅದ್ರ ಜೊತೆಗೆ ಲೈಟಾಗುತ್ತೆ ಹಿಟ್ಟು ಜರಡಿ ಮಾಡಿದಷ್ಟು. ಮತ್ತು ಇದಕ್ಕೀಗ ನಾನು 1 ಕಪ್ಗಿಂತ 1-2 ಸ್ಪೂನ್ ಕಡಿಮೆ ನೀರು ತೊಗೊಂಡಿದ್ದೀನಿ. 1 ಕಪ್ ಪೂರ್ತಿ ನೀರು ತೊಗೊಂಡಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಎಕ್ಸಾಕ್ಟ್ಲಿ ನೀವು ಎಷ್ಟು ಹಾಕಬೇಕು ಅಂತ ಕೂಡ. ನೋಡಿ, ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇರಲಿಲ್ಲ ಅಂದರೆ ನೀವು ಅದು ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಪೂರ್ತಿ 1 ಕಪ್ನ ಹಾಕಿಲ್ಲ. ನೋಡಿರಿ, ಚೆನ್ನಾಗಿ ಇದೆಲ್ಲ ಒಳಗಡೆ ಯಾವುದೇ ಥರ ಲಂಪ್ಸು ಏನು ಇರಲಾರ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಏನು ನೋಡಿ, ಈಗ ನಾನು ಸ್ವಲ್ಪ ಒಂದು ಪಿಂಚು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ, ಆಮೇಲೆ ಒಂದು ಸ್ವಲ್ಪ ಕಲರ್ ಹಾಕ್ತಾ ಇದ್ದೀನಿ. ಲೆಮನ್ ಯೆಲ್ಲೋ ಕಲರ್ ಇದೆ ಇದು, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾದರೆ ಹಾಗೇನು ಮಾಡ್ಕೋಬೋದು. ಅಥವಾ ಆರೆಂಜ್ ಕಲರ್ ಬೇಕಂದ್ರೂ ಸ್ವಲ್ಪ ಆರೆಂಜ್ ಕಲರ್ನು ಹಾಕ್ಕೋಬೋದು. ನಾನು ನಿಮಗೆ ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಕೂಡ ನಾನು ಇವಾಗ ತೋರಿಸ್ತೀನಿ. ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡಿ, ಒಂದು ನಿಮಿಷ ಈ ಥರ ಚೆನ್ನಾಗಿ ಬೀಟ್ ಮಾಡಿ. ಅಂದರೆ ಇದು ಲೈಟಾಗುತ್ತೆ ಹಿಟ್ಟು, ಆಮೇಲೆ ಅದೇನು ಬೂಂದಿ ಬರುತ್ತಲ್ಲ ಅದು ಒಳಗಡೆ ಲೈಟಾಗಿರುತ್ತೆ. ನೋಡಿ, ಈ ಥರ ನಾನು ನಿಮಗೆ ಇವಾಗ ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಟೆಸ್ಟ್ ಮಾಡೋದು ಹೇಗೆ ಅಂತ ನೋಡಿ. ಈ ಥರ ನಾನು ಆ ಕಡೆಯಿಂದ ಈ ಕಡೆ ಹೀಗೆ ಮಾಡಿದಾಗ ಎರಡೂ ಕಡೆ ಸೇರ್ಕೋಬಾರ್ದು, ಈ ಥರ ಸಪ್ರೇಟ್ ಆಗಿರಬೇಕು. ನೋಡಿ, ಇದು ಸೇರ್ಕೋಬಾರ್ದು. ನಿಮಗೆ ಇದು ಕರೆಕ್ಟಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಈಗ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾನು ತೆಗೆದ್ಮೇಲೆ ಎರಡೂ ಒಂದಕ್ಕೊಂದು ಜಾಯಿನ್ ಆಗಿಲ್ಲ. ಇದು ಫಸ್ಟ್ ಥಿಂಗ್ ಏನಂದರೆ ಈ ಹಿಟ್ಟಿನ ಕೆಲಸ. ಇದು ಕರೆಕ್ಟಾಗಿ ಇತ್ತು ಅಂದರೆ ಆಮೇಲೆ ಮುಂದೆ ನಾವೇನು ಮಾಡ್ತೀವಲ್ಲ ಇದು ಬೂಂದಿನ, ಇದಕ್ಕೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾಯ್ದಿರಬೇಕು. ನಾನು ಮಾಡ್ತಿರೋ ಮಿಸ್ಟೇಕ್ ತೋರಿಸ್ತೀನಿ ನಿಮಗೆ ಫಸ್ಟು. ನೋಡಿ, ಈ ಥರ ನಾನು ಒಂದೇ ಕಡೆ ಹಿಡ್ಕೊಂಡಿದ್ದಕ್ಕೆ ಏನಾಯಿತು ಅಂತ, ಒಂದೇ ಜಾಗದಲ್ಲಿ ಈ ಥರ ಗಟ್ಟಿ ಗಟ್ಟಿ ಬಂದ್ಬಿಡ್ತು. ಅದರಿಂದ ಆದಷ್ಟು ಹಾಕಿದ್ಮೇಲೆ ಒಂದೇ ಜಾಗದಲ್ಲಿ ಹಿಡ್ಕೊಂಡು ನಿಂದಿರಬಾರ್ದು, ಬೇಗ ಬೇಗ ಕೈನ ಮೂವ್ ಮಾಡಬೇಕು. ನೋಡಿ, ಆ ಥರ ಗಟ್ಟಿಯಾಗಿರುತ್ತೆ. ಈಗ ನೋಡಿ, ಸೆಕೆಂಡ್ ಟೈಮ್ ಮಾಡಿ ತೋರಿಸ್ತೀನಿ. ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ, ನೀವು ಜಾರಿ ಸೋಟು ಏನು ತೊಗೊಂಡಿದ್ದೀರಲ್ಲ, ಇದು ಮಾಮೂಲಿ ಮನೆಗೆ ಯೂಸ್ ಮಾಡೋ ಜಾರಿ ಸೋಟು, ಇದು ಯಾವಾಗಲೂ ವಾಶ್ ಮಾಡ್ಕೋಬೇಕು. ನೀವು ಅನ್ಕೋಬೋದು ನಾನು ಒರೆಸ್ಕೊಂಡಿದ್ದೀನಿ ಅಂತ, ಒರೆಸ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಆ ಸೆಂಟ್ರಲ್ಲೆಲ್ಲ ಹಿಡ್ಕೊಂಡಿರುತ್ತೆ, ಅದರಿಂದ ಅಷ್ಟು ಚೆನ್ನಾಗಿ ರೌಂಡ್ ಬರ್ತಾರೆ. ನೀವು ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ ನಾನು, ಅಷ್ಟೊಂದು ರೌಂಡ್ಸ್ ಬರಲ್ಲ ಚೆನ್ನಾಗಿ. ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ. ನಾವು ಸರಿಯಾಗಿ ಇದನ್ನು ವಾಶ್ ಮಾಡ್ಕೊಂಡಿಲ್ಲ, ಅದಕ್ಕೆ ಈ ಥರ ಬರ್ತಾ ಇದೆ. ನಿಮಗೆ ಅಂದರೆ ಎಲ್ಲ ಥರದ್ದು ನಾವು ಮಿಸ್ಟೇಕ್ಸ್ ಏನೇನು ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದರಿಂದ ಯಾವಾಗಲೂ ಅಷ್ಟೇ, ನೀವು ಹಾಕಬೇಕಾದ್ರೆ ಅದು ಜಾರಿ ಸೋಟ್ನ ಒಂದು ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ಡ್ರೈ ಮಾಡ್ಕೊಳ್ಳಿ. ಅಂದರೆ ವಾಶ್ ಮಾಡಿ ಅದು ನೀಟಾಗಿ ಒರೆಸ್ಕೊಳ್ಳಿ, ಯಾಕಂದರೆ ಎಣ್ಣೆಯಲ್ಲಿ ಮತ್ತೆ ಇಟ್ಟಾಗ ಅದು ಸಿಡಿಯುತ್ತೆ. ಅದರಿಂದ ಈ ಥರ ಮಾಡ್ಕೊಳ್ಳಿ. ಇದು ಕ್ರಿಸ್ಪಿಯಾಗಿ ಚೆನ್ನಾಗೇನೋ ಆಗಿದೆ, ಆದರೆ ಶೇಪ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅದು ನೀವು ನೋಡ್ತಾ ಇದ್ದೀರಾ, ದುಂಡಂಗೆ ಚೆನ್ನಾಗಿ ಶೇಪ್ ಬಂದಿಲ್ಲ. ಯಾಕಂದರೆ ಅದ್ರ ಒಳಗಡೆ ಸ್ವಲ್ಪ ಹೋಲಲ್ಲಿ ಹಿಟ್ಟು ಹಂಗೆ ಕುತ್ಕೊಂಡಿರುತ್ತೆ, ಅದಕ್ಕೆ ಬಂದಿಲ್ಲ. ಬಟ್ ಇದು ಕ್ರಿಸ್ಪಿಯಾಗಿದೆ, ಚೆನ್ನಾಗಾಗಿದೆ. ಆದರೆ ನಿಮಗೆ ಒಳ್ಳೆ ಶೇಪ್ ಬೇಕು ಅಂತಂದರೆ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ನಾನು, ಅದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಒಂದೇ ಸತಿಗೆ ಮಾತ್ರ ಜಾಸ್ತಿ ಮಾತ್ರ ಹಾಕ್ಕೋಬಾರ್ದು, ಕರೆಕ್ಟಾಗಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರೌಂಡಾಗಿ ಶೇಪ್ ಬರುತ್ತೆ. ಇವಾಗ ಅದ್ರ ಒಳಗಡೆ ಇದೆಲ್ಲ ನೋಡಿ, ಎಲ್ಲ ಸೆಂಟ್ರ್ನಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಕ್ಕೆ ನೋಡಿ ಈ ಥರ ಎಷ್ಟು ಚೆನ್ನಾಗಿರೋ ದುಂಡನ್ನು ಬಂದಿದೆಯಲ್ವಾ. ಸರಿ, ಈ ಥರ ಬರಬೇಕು ಅಂತಂದರೆ ನಿಮಗೆ ಯಾವಾಗಲೂ ಅದನ್ನು ಜಾರಿ ಸೋಟ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಷ್ಟೇ. ಈಗ ಇದು 3ನೇ ಸ್ಟೇಜ್ ಏನಂದರೆ ಪಾಕ ಮಾಡೋದು. ಇದು 1 ಕಪ್ಪು ಸಕ್ಕರೆಗೆ ನಾನು 1 ಕಪ್ಪು ನೀರು ತೊಗೊಂಡಿದ್ದೀನಿ. ಈಗ ನೋಡಿ, ಇದು ಫಸ್ಟು ಕರಗಬೇಕಿದು. ಇದು ಕರಗಿದ ನಂತರ ಇದು ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತಲ್ಲ, ಶುರು ಆದಾಗ ನಾನು 1/2 ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊತ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಇದನ್ನು ಕೇಸರಿ ದಳಗಳನ್ನ ಹಾಕ್ತಾಯಿದ್ದೀನಿ. ನಮ್ಮ ತಾಯಿ ಕೂಡ ನನ್ನ ಜೊತೆಗಿದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ, ಅದರಿಂದ ಮಾಡೋಕ್ಕೆ ನನಗೆ ಈಸಿ ಆಗ್ತಾ ಇದೆ ಈ ರೆಸಿಪಿನ. ಸೊ ಇದನ್ನು ನೋಡಿ, ಈಗ ಈ ಥರ ಸ್ಟಿಕ್ಕಿ ಆಗಿರೋಂಥದ್ರು ಅಂದರೆ ಹಿಂಗೆ ಅಂಟಂಟು ಪಾಕ ಬರಬೇಕೇ ಹೊರತು ಯಾವುದೇ ಥರದ್ದು ಎಳೆ ಪಾಕ ಏನೂ ಅವಶ್ಯಕತೆ ಇಲ್ಲ. ಯಾಕೆ ಅದನ್ನು ಹೇಳ್ತೀನಿ ಯಾಕೆ ಅಂತ. ಈ ಥರ ಸ್ಟಿಕ್ಕಿ ಆದ ತಕ್ಷಣ ಹಾಕ್ಬಿಡಿ. ಹಾಕ್ಬಿಟ್ಟು ಈಗ ಸಣ್ಣ ಉರಿ ಇಟ್ಬಿಟ್ಟು ಇದನ್ನು 1-4 ನಿಮಿಷ ಈ ಥರ ಬಿಸಿ ಮಾಡ್ಕೋಬೇಕು. 3-4 ನಿಮಿಷ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಇನ್ನು ಒಂದೇ ಸಲಿಗೆ ದಪ್ಪನ ಪಾಕ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಬರೀ ಹೊರಗಡೆ ಅಷ್ಟೇ ಹಿಡ್ಕೊಳ್ಳುತ್ತೆ ಪಾಕ, ಒಳಗಡೆ ಹೋಗೋದಿಲ್ಲ. ಒಳಗಡೆ ರಸರಸವಾಗಿ ಆಗಬೇಕು ನಿಮ್ಮ ಬೂಂದಿ ಅಂದರೆ ಈ ಥರ ನೀವು ಯಾವಾಗಲೂ ಅಂದರೆ ಲೈಟ್
ಚೆನ್ನಾಗಿರೋ ಪಾಕ ಮಾಡ್ಕೊಂಡು ಆಮೇಲೆ ಅದಕ್ಕೆ ಕುದ್ದಂಗೆಲ್ಲ ಏನಾಗುತ್ತೆ ಈ ಥರ ನಾವು ಮಿಕ್ಸ್ ಮಾಡ್ತಾ ಇದೀವಲ್ಲ ಈಗ ಮುಚ್ಚಿಡ್ಬೇಕು ಒಂದು 3 ನಿಮಿಷ ಮಿಕ್ಸ್ ಮಾಡಿ ಮತ್ತೆ 3-4 ನಿಮಿಷ ಮುಚ್ಚಿಡ್ಬೇಕು ಸಣ್ಣ ಉರಿಯಲ್ಲಿ ಆಮೇಲೆ ತೆಗೆದುಬಿಟ್ಟು ಹೊರಗಡೆ ಇಡಬೇಕು ಈಗ ಇದನ್ನು ನೋಡಿ ಇದು ತುಪ್ಪದಲ್ಲಿ ಹುರ್ಕೋತಾ ಇದೀನಿ ನಾನು ಈ ಗೋಡಂಬಿ ಮತ್ತೆ ಆಮೇಲೆ ದ್ರಾಕ್ಷಿನ ಹುರಿದು ಪಕ್ಕಕ್ಕೆ ಎತ್ತಿಟ್ಕೋತಾ ಇದೀನಿ ಇದಾದ ನಂತರ ನಾನು ಇದು ಸ್ವಲ್ಪ ಲವಂಗ ಕೂಡ ಹಾಕೋತಾ ಇದೀನಿ ಒಂದು 4-5-6 ಲವಂಗ ಕೂಡ ಹೀಗೆ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದೀನಿ ನೋಡಿ ಇದು ರೆಡಿ ಆಗಿದೆ ಇದು ನೋಡಿ ಮುಚ್ಚಿಟ್ಟಿದ್ದೆ ನಾನು ಇದು ಮುಚ್ಚಿಟ್ಟ ಮೇಲೆ ಕೂಡ ನಿಮಗೆ ಈ ತರ ನೀರು ಅನ್ಸ್ತಾ ಇದೆ ಒಂದು 10 ನಿಮಿಷ ಹಾಗೆ ಇಡಿ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇಷ್ಟು ಮೀರಿ ಅಬ್ಸರ್ವ್ ಆಗಿಲ್ಲ ಅಂದ್ರೆ ನೀವು ಇದು ನಾನು ಫೇಲ್ ಆಗಲ್ಲ ಈ ರೆಸಿಪಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದು ಅಬ್ಸರ್ವ್ ಆಗಿಲ್ಲ ಅಂದ್ರೆ ಮತ್ತೆ ನೀವು ಒಲೆ ಮೇಲೆ ಒಂದು 2-3 ನಿಮಿಷ ಇಟ್ಬಿಟ್ಟು ಮತ್ತೆ ನೀವು ಕೈ ಆಡಿಸಬಹುದು ಆ ತರ ಕೈ ಆಡಿಸಿದಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ಹಿರ್ಕೊಳ್ಳುತ್ತೆ ಅಷ್ಟೇ ಹೊರತು ನಿಮಗೆ ಏನು ಫೇಲ್ ಆಗಲ್ಲ ಈ ರೆಸಿಪಿ ಯಾಕಂದ್ರೆ ನೀವು ಒಂದೇ ಸತಿಗೆ ಬಹಳ ಗಟ್ಟಿ ಪಾಕ ಮಾಡಿದ್ರಿ ಅಂತಂದ್ರೆ ಎಳೆ ಪಾಕ ಮಾಡಿಬಿಟ್ರಿ ಅಂದ್ರೆ ಆಮೇಲೆ ಏನಾಗುತ್ತೆ ನೀವು ಬಹಳ ಮತ್ತೆ ಮಿಕ್ಸ್ ಮಾಡಕ್ಕೆ ಹೋದ್ರೆ ಏನು ಮಾಡಕ್ಕೆ ಹೋದ್ರೆ ಅಂದ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಹೊರಗಷ್ಟೇ ಪಾಕ ಹೇಳ್ಕೊಳ್ಳುತ್ತೆ ಒಳಗಡೆ ಹಿಡ್ಕೊಳ್ಳಲ್ಲ ನೋಡಿ ಈ ತರ ನೋಡಿ 10 ನಿಮಿಷ ಬಿಟ್ಟ ನಂತರ ಎಲ್ಲ ಅಬ್ಸರ್ವ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವು ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಮತ್ತೆ ಒಂಚೂರು ಕೈಗೆ ನೀರು ಹಚ್ಕೊಳ್ಳಿ ನೋಡಿ ಈ ತರ ನೋಡಿ ಎಷ್ಟು ಚೆನ್ನಾಗಿ ದುಂಡಗೆ ಬರ್ತಾ ಇದೆ ನೋಡಿ ಈ ತರ ನಮ್ಮ ತಾಯಿ ಕೂಡ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ನಾನು ಈ ತರ ಈ ಒಂದು ರೆಸಿಪಿ ನಾನು ಎಲ್ಲರೂ ಅಂದ್ರೆ ಎಲ್ಲರಿಗೂ ಅನ್ಸುತ್ತೆ ಫಸ್ಟ್ ಟೈಮ್ ಬೂಂದಿ ಮಾಡೋದು ಬಹಳ ಕಷ್ಟ ಅಂತ ಫುಲ್ ಎಲ್ಲ ತರದ ಟಿಪ್ಸ್ನ ನಾನು ಪ್ರೊವೈಡ್ ಮಾಡಿದ್ದೀನಿ ಆಮೇಲೆ ನಿಮ್ಮ ಜೊತೆಗೆ ಯಾರೋ ಒಬ್ರು ಹೆಲ್ಪ್ ಇದ್ರೆ ಇದನ್ನ ಹಾಕಕ್ಕೆ ಮೇಲ್ಗಡೆ ಬೂಂದಿ ಅದನ್ನ ಹಾಕಕ್ಕೆ ಕೂಡ ನೀವು ಹೆಲ್ಪ್ ತಗೋಬಹುದು ಅಂದ್ರೆ ಜಾರಿ ಸೌಟ್ ಇಟ್ಕೊಳಕ್ ಒಬ್ರು ಆ ತರ ಒಂದು ಹೆಲ್ಪ್ ಕೂಡ ನೀವು ತಗೋಬಹುದು ನೋಡಿ ಈ ತರ ಹಬ್ಬದಲ್ಲಿ ನಿಮ್ಗೆ ಏನಾದ್ರು ಬೂಂದಿ ಉಂಡೆ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ನೋಡಿ ಎಷ್ಟು ಈಸಿಯಾಗಿ ಆಮೇಲೆ ತುಂಬಾ ಸಾಫ್ಟ್ ಆಗಿ ಆಮೇಲೆ ಜ್ಯೂಸಿ ಆಗಿದೆ ನೋಡಿದ್ರಲ್ಲ ಈ ರೆಸಿಪಿನ ನನ್ನ ಚಾನೆಲ್ ವಾಚ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್